ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಕಲ್ಲಡ್ಕ ಪ್ರಭಾಕರ್ ಭಟ್ ಕಟ್ಟರ್ ಹಿಂದುತ್ವವಾದಿ, ಭಾಷಣ ಮಾಡೋಕ್ಕೆ ನಿಂತಿದ್ರೆ ಮುಲಾಜೆ ಇಲ್ಲ, ಜಿಹಾದಿಗಳನ್ನು ಬಿಡೋದೂ ಇಲ್ಲ. ಅದೇ ಕಾರಣಕ್ಕೆ ಆಗಾಗ ವಿವಾದದಲ್ಲಿ ಇದ್ದೇ ಇರ್ತಾರೆ. ರೀಸೆಂಟಾಗಿ ಕೂಡ ಕಲ್ಲಡ್ಕ ಪ್ರಭಾಕರ್ ಭಟ್ರ ಅವರ ಭಾಷಣ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಮೋದಿಜಿ ಟ್ರಿಪಲ್ ತಲಾಖ್ ಬ್ಯಾನ್ ಮಾಡಿರೋದು ಅನ್ನೋದು ಸ್ವಲ್ಪ ಬೇರೆ ಮಾದರಿಯಲ್ಲಿ ಹೇಳ್ತಾರೆ. ಡಿಸೆಂಬರ್ 24ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಹನುಮಾನ್ದಾರಿಗಳ ಸಮಾವೇಶದಲ್ಲಿ ಭಟ್ರು ಈ ಮಾತನ್ನು ಹೇಳಿದರು. ಇದನ್ನು ಕೇಳಿದ ನಮ್ಮ ನಜ್ಮಾ ಮನಸ್ಸಿಗೆ ತುಂಬ ನೋವಾಯಿತು. ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣೆಯಲ್ಲಿ ಮುಸ್ಲಿಂ ಸಮುದಾಯದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ನಜ್ಮಕ್ಕ ಕಂಪ್ಲೇಂಟ್ ಕೊಡ್ತಾರೆ. 17ನೇ ತಾರೀಕು ಈ ಪ್ರಕರಣದ ವಿಚಾರಣೆ ನಡೆಸಿದ ಶ್ರೀರಂಗಪಟ್ಟಣದ ಕೋರ್ಟ್ ಪ್ರಭಾಕರ್ ಭಟ್ರಿಗೆ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿದೆ. ಸ್ಥಳೀಯರು ಇಬ್ಬರ ಜಾಮೀನು ಹಾಗೂ 2 ಲಕ್ಷ ಬಾಂಡ್ ಕೂಡ ಇರಿಸಿಕೊಳ್ಳಲಾಗಿದೆ. ಇಲ್ಲಿ ಇನ್ನೊಂದು ವಿಷಯ ಕೇಳಿದ್ರೆ ಶಾಕ್ ಆಗ್ತೀರ. ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ಜಾಮೀನು ಸಿಕ್ಕಿದ್ದು ನಿಜ, ಆದರೆ ಆ ಜಾಮೀನು ಸಿಗೋದಕ್ಕೆ ವಾದ ಮಾಡಿದ ವಕೀಲರು ಕಾಂಗ್ರೆಸ್ನವರು. ಕಹಾನಿ ಮೇ ಟ್ವಿಸ್ಟ್ ಅಂದರೆ ಇದೇ ನೋಡಿ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಪರವಾಗಿ ವಾದ ಮಾಡಿ ಜಾಮೀನು ಕೊಡಿಸಿದ್ದು ಕಾಂಗ್ರೆಸ್ ಪಕ್ಷದ ಲೀಗಲ್ ಸೆಲ್ಲಿನ ಮುಖ್ಯಸ್ಥ. ಕಂಪ್ಲೇಂಟ್ ಕೊಟ್ಟ ನಜ್ಮಾ ಪರವಾಗಿ ಹಿರಿಯ ವಕೀಲ ಬಾಲನ್ ವಾದ ಮಾಡ್ತಾರೆ. ಪ್ರಭಾಕರ್ ಭಟ್ರಿಗೆ ಜಾಮೀನು ಕೊಡಬಾರ್ದು ಅನ್ನುವ ವಾದವನ್ನು ಮಂಡಿಸ್ತಾರೆ. ಈ ಕಡೆ ಪ್ರಭಾಕರ್ ಭಟ್ರಿಗೆ ಜಾಮೀನು ಕೊಡಿಸೋದಕ್ಕೆ ವಕೀಲ ಡಿ ಚಂದ್ರೇಗೌಡರು ವಾದ ಮಾಡ್ತಾರೆ. ಕೊನೆಗೂ ಪ್ರಭಾಕರ್ ಭಟ್ರಿಗೆ ನಿರೀಕ್ಷಣಾ ಜಾಮೀನು ಕೊಡಿಸೋದ್ರಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಅಲ್ಲ, ಪ್ರಭಾಕರ್ ಭಟ್ರ ಧೈರ್ಯವನ್ನು ಮೆಚ್ಚಿಕೊಳ್ಳಬೇಕು. ಮುಸ್ಲಿಂ ಯುವತಿ ಹಾಕಿದ ಕೇಸಿಗೆ ವಾದ ಮಂಡಿಸೋದಕ್ಕೆ ಶ್ರೀರಂಗಪಟ್ಟಣ ತಾಲೂಕು ಕಾಂಗ್ರೆಸ್ ಪಕ್ಷದ ಕಾನೂನು ವಿಭಾಗದ ಮುಖ್ಯಸ್ಥನನ್ನೇ ನೇಮಕ ಮಾಡಿಕೊಂಡಿದ್ದಾರಂದ್ರೆ ಆ ಧೈರ್ಯವನ್ನು ಮೆಚ್ಚಿಕೊಳ್ಳಲೇಬೇಕು. ಒಬ್ಬ ಕಾಂಗ್ರೆಸ್ ಐಟಿ ಸೆಲ್ನ ಮುಖ್ಯಸ್ಥ ತಮ್ಮನ್ನು ಹೇಗೆ ಕೇಸ್ನಿಂದ ಬಚಾವ್ ಮಾಡಿಸ್ತಾರೆ ಅಂತ ಅನಿಸ್ತೋ ಆ ದೇವರಿಗೆ ಗೊತ್ತು. ಆ ಕಾನ್ಫಿಡೆನ್ಸನ್ನು ಮೆಚ್ಚಿಕೊಳ್ಳಲೇಬೇಕು. ಇಲ್ಲಿ ವಕೀಲ ಡಿ ಚಂದ್ರೇಗೌಡರ ವೃತ್ತಿನಿಷ್ಠೆ ಕೂಡ ಮೆಚ್ಚಿಕೊಳ್ಳಲೇಬೇಕು. ತಾನು ಕಾಂಗ್ರೆಸ್ನವನು ಆದರೂ ಕೂಡ BJP ಪರ ಇದ್ದ ಕಟ್ಟರ್ ಹಿಂದೂ ನಾಯಕನ ಪರವಾಗಿ ವಾದ ಮಾಡಿ ಚಂದ್ರೇಗೌಡರು ಜಾಮೀನು ಕೊಡಿಸಿದ್ದಾರೆ. ಅಂದರೆ ತನ್ನ ವೃತ್ತಿಯಲ್ಲಿ ರಾಜಕೀಯವನ್ನು ತರೋದಕ್ಕೆ ಡಿ ಚಂದ್ರೇಗೌಡ ಅವರು ಹೋಗಿಲ್ಲ. ಆದರೆ ಆ ವೃತ್ತಿನಿಷ್ಠೆ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟ ಆಗಿಲ್ಲ. ಮರುದಿನವೇ ಚಂದ್ರೇಗೌಡರಿಗೆ ಪಕ್ಷ ಕೊಟ್ಟಿದ್ದ ಸ್ಥಾನದಿಂದ ಅವರನ್ನು ಉಚ್ಚಾಟನೆ ಮಾಡಲಾಗುತ್ತೆ. ಹಿರಿಯ ವಕೀಲರಾದ ಅರುಣ್ ಶ್ಯಾಮ್ ಅವರು ಈ ಉಚ್ಚಾಟನೆ ಮಾಡಿದ ಲೆಟರನ್ನು ಟ್ವೀಟ್ ಕೂಡ ಮಾಡಿದ್ದಾರೆ. ವೃತ್ತಿ ಪರಿಪಾಲನೆಗೆ ಅಭಿನಂದನೆಗಳು ಅಂತ. ಕಾಂಗ್ರೆಸ್ ಪಕ್ಷದ ಮಂಡ್ಯ ಜಿಲ್ಲೆಯ ಕಾನೂನು ವಿಭಾಗದ ಜಿಲ್ಲಾಧ್ಯಕ್ಷ AS ಗೌರಿಶಂಕರ್ ಅವರಿಂದ ಡಿ ಚಂದ್ರೇಗೌಡರಿಗೆ ಉಚ್ಚಾಟನೆ ಪತ್ರ ಬಂದಿದೆ. ಪ್ರಭಾಕರ್ ಭಟ್ರಿಗೆ ಜಾಮೀನು ಕೊಡಿಸಿದ ನಡವಳಿಕೆ ಪಕ್ಷದ ಕಾನೂನು ಘಟಕದ ನಿಯಮ ನಿಬಂಧನೆಗಳಿಗೆ ವಿರುದ್ಧವಾಗಿದೆ, ಅದಕ್ಕೆ ಉಚ್ಚಾಟನೆ ಕೊಟ್ಟಿದ್ದೇವೆ ಅಂತ ಕಾರಣ ಕೊಟ್ಟಿದ್ದಾರೆ. ಇದೇ ಕಪಿಲ್ ಸಿಬಲ್ನಂತಹ ವಕೀಲರು ರಾಮ ಮಂದಿರದ ವಿರುದ್ಧ ಹೋರಾಡಿದರೆ ಯಾವ ಅಡ್ಡಿಯೂ ಇಲ್ಲ. ಅದೇ ಚಂದ್ರೇಗೌಡರು ಪ್ರಭಾಕರ್ ಭಟ್ರಿಗೆ ಜಾಮೀನು ಕೊಡಿಸಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಉರಿ ತಡ್ಕೊಳ್ಳೋಕ್ಕೆ ಆಗಲ್ಲ. ಇದೇ ನೋಡಿ ಇಟಲಿ ಮಾತೆಯ ಪಕ್ಷದ ರೂಲ್ಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.